ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನೋಡ್ರಿ, ಮಧ್ಯಾಹ್ನ 3 ಗಂಟೆ ಆಗಿತ್ತು, ಜ್ಯೂಸ್ ಮಾಡಿ ಇಡತ್ತಿದ್ನಿ, ಆರೆಂಜ್ ಜ್ಯೂಸು. ಈಗ ಮೊನ್ನೆ ಶಿವರಾತ್ರಿ ಇತ್ತಲ್ಲ, ಆರೆಂಜ್ ಜಾಸ್ತಿನೇ ತಂದುಬಿಟ್ಟಿದ್ವಿ. ಎಲ್ಲರೂ ಉಪವಾಸ, ಅಂದರೆ ನಾನು ಹಸ್ಬೆಂಡ್ ಉಪವಾಸ ಇರ್ತೇವಲ್ಲ, ಹಾಗಾಗಿ ಜ್ಯೂಸ್ ಮಾಡ್ಕೊಂಡು ಕುದುರಾಯಿತು ಅಂತ ಸ್ವಲ್ಪ ಜಾಸ್ತಿನೇ ಆರೆಂಜ್ ತಂದಿದ್ರು. ಹೆಂಗೂ ಬೇಸಿಗೆ ಅಲ್ಲ, ಏನಾದರೂ ಜ್ಯೂಸ್ ಕುಡಿಬೇಕು ಅನಿಸಿರ್ತೈತಿ. ಸೊ ಹಾಗಾಗಿ ನಾನು ಜ್ಯೂಸ್ ಮಾಡಿ ಇಡತ್ತಿದ್ನಿ. ಇದನ್ನು ನಮ್ಮ ಮನೆಯವ್ರಿಗೆ ಮಾಡಿ ಇಡತ್ತಿದ್ನಿ. ಅವರು ಹೊರಗಡೆ ಹೋಗಿ ಬಂದರೆ ಸಾಕು, ಅವ್ರಿಗೆ ಜ್ಯೂಸ್ ಬೇಕೇ ಬೇಕು. ಮಾಡಿಟ್ಬಿಟ್ರೆ ಯಾವಾಗ ಬೇಕಾದರೂ ಕುಡಿತಾರಲ್ಲ. ಹಂಗೆ ಐಸ್ ಕ್ಯೂಬ್ಸು ಅಷ್ಟೇ, ನಾನು ಜಾಸ್ತಿನೇ ಮಾಡಿ ಇಟ್ಬಿಟ್ಟಿರ್ತೀನಿ ಈ ಟ್ರೇ ಒಳಗೆ. ಬೇಕಾದಾಗ ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಈಗ ಬೇಸಿಗೆ ಇರೋದ್ರಿಂದ ಅಂತೂ ಸಿಕ್ಕಾಪಟ್ಟೆ ಯೂಸ್ ಆಗತ್ತವು ಐಸ್ ಕ್ಯೂಬ್ಸು. ಮಿಕ್ಕಿರೋ ಟೈಮಲ್ಲಂತೂ ಏನಕ್ಕೂ ಯೂಸ್ ಆಗೋದಿಲ್ಲ. ಚಳಿಗಾಲ ಮಳೆಗಾಲದಲ್ಲಂತೂ ಯೂಸ್ ಮಾಡೋದೇ ಇಲ್ಲ ಐಸ್ ಕ್ಯೂಬ್ಸು. ಈಗ ಹೊರಗಡೆ ಹೋಗಿ ಬಂದರೆ ಸಾಕು ಜ್ಯೂಸ್ ಕುಡಿಯೋಂಗೆ ಆಗ್ತೈತಿ. ಈಗ ಜ್ಯೂಸ್ ರೆಡಿ ಆಯ್ತು ನೋಡ್ರಿ. ಯಾವಾಗ ಬೇಕಾದರೂ ಹಸ್ಬೆಂಡ್ ಬಂದರೆ ಕೊಡ್ಬೋದು, ಟೆನ್ಷನ್ನೇ ಬೇಡ. ಜಸ್ಟ್ ಅಮೆಝಾನಿಂದ ಒಂದು ಪಾರ್ಸಲ್ ಬಂತು, ಬುಕ್ ಮಾಡಿದ್ವಿ. ಸಂಡೇ ಸಾಯಂಕಾಲ ಬುಕ್ ಮಾಡಿದ್ವಿ, ಇವತ್ತು ಬಂತು. ಏನಂತ ತೋರಿಸ್ತೀನಿ ನೋಡ್ರಿ ಈಗ. ಯಾಕಂದ್ರೆ ಭಾಳ ದಿವಸ ಆಗಿತ್ತು ಅಮೆಝಾನ್ ಒಳಗೆ ಏನು ನಾನು ಬುಕ್ ಮಾಡಿರಲಿಲ್ಲ. ಸದ್ಯದೊಳಗೆ ರೀಸೆಂಟಾಗಿ ಏನೋ ಒಂದು ತೊಗೋಬೇಕು ಅಂತ ಅನ್ನಿಸ್ತು ನನಗೂ ಕೂಡ. ಭಾಳ ದಿವಸದಿಂದ ಅನ್ಕೊಳತ್ತಿದ್ನಿ. ಅಮೆಝಾನ್ ಒಳಗೆ ಅದು ಏನಾದರೂ ನೋಡ್ತಿರ್ತೇನಲ್ಲ, ಏನಾದರೂ ಇಷ್ಟ ಆದ್ರೆ ಭಾಳ ದಿವಸದಿಂದ ನೋಡ್ತಿರ್ತೇನೆ, ತೊಗೋಬೇಕು ಅಂತ ಅಂದ್ಕೊಳ್ತಿರ್ತೇನೆ. ಸೊ ಫೈನಲ್ಲಾಗಿ ವರ್ತು ತೊಗೋಬೋದು ಅನ್ನಿಸ್ದಾಗ ತೊಗೊಂಡಿರ್ತೇನೆ ನಾನು. ನೋಡ್ರಿ, ನಾನು ತೊಗೊಂಡಿರೋದು ಫೇಸ್ ರೋಲರು. ಇದನ್ನು ಕೂಡ ಭಾಳ ದಿವಸ ಆಯಿತು ನೋಡ್ತಿದ್ನಿ, ಸುಮ್ಮನೆ ಆಗಿಬಿಡ್ತಿದ್ನಿ ಯಾವ ಥರ ಆಯಿತು ಏನೋ ಅಂದ್ಕೊಂಡು. ಸೊ ಫೈನಲ್ಲಾಗಿ ತರಿಸೇ ನೋಡ್ರಿ ಫೇಸ್ ರೋಲರು. ತುಂಬ ದಿವಸದಿಂದ ನೋಡಿ ನೋಡಿ ಸುಮ್ಮನೆ ಆಗಿಬಿಡ್ತಿದ್ನಿ. ಮೊನ್ನೆ ಹಸ್ಬೆಂಡ್ ಏನೋ ಒಂದು ಬುಕ್ ಮಾಡತ್ತಿದ್ರು, ಅವ್ರ ಜೊತೆ ನಾನು ಇದನ್ನು ಐಟಮ್ ಬುಕ್ ಮಾಡಿಸಿದ್ನಿ, ತೊಗೋಬೇಕು ಅಂತೇಳಿ ಅಂದ್ಕೊಂಡೇನೆ ಅಂತ ಹೇಳಿದ್ನಿ. ಸೊ ಅವ್ರು ಬುಕ್ ಮಾಡಿಕೊಟ್ಟಿದ್ರು, ಜಸ್ಟ್ ಬಂತದು. ನೋಡ್ರಿ ಯಾವ ಥರ ಆಯ್ತಂತ ತೋರಿಸ್ತೇನೆ. ಅವ್ರ ಜೊತೆ ಒಂದು ಸ್ಟೋನ್ ಕೂಡ ಕೊಟ್ಟಿದ್ದಾರು. ಈ ಥರ ಆಯ್ತು ನೋಡ್ರಿ ಫೇಸ್ ರೋಲರು. ಈ ಥರ ಫೇಸ್ ಮೇಲೆ ಮಸಾಜ್ ಮಾಡ್ಕೊಳ್ಳೋದು. ಇದರೊಳಗೆ ಸ್ಟೋನ್ ಯೂಸ್ ಮಾಡಿದಾರು, ಭಾಳ ಸಾಫ್ಟ್ ಐತಿ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಈಗ ಸಂಜೆ 5 ಗಂಟೆ ಆಗೈತಿ. ಮಾಮೂಲಿ ನಾವು ಮಂತ್ಲಿ ಹೋಗ್ತೇವಲ್ಲ ಗ್ರಾಸರಿ ಶಾಪಿಂಗು, ಅಲ್ಲಿ ಹೋಗತ್ತಿದ್ವಿ. ಸೊ ಟೈಮ್ ಕೂಡ ಇಲ್ಲ ಮಾತಾಡಿಕೊಂಡು, ಹಾಗೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡತ್ತೇನೆ. ಸೊ ಅರ್ಜೆಂಟ್ನಾಗ ಅದೇನಿ, ಯಾಕಂದರೆ ಆಲ್ರೆಡಿ 5 ಗಂಟೆ ಆಗೈತೆ ಅಂದಮೇಲೆ ಬರೋಕ್ಕೆ ಲೇಟ್ ಆಗಿಬಿಡ್ತೈತಲ್ಲ, ಹಾಗಾಗಿ ಭಾಳ ಅರ್ಜೆಂಟ್ ಒಳಗದೇನಿ. ಶ್ರೇಯಸ್ ಕೂಡ ಈಗ ಸ್ಕೂಲಿಂದ ಬಂದ, ಎಲ್ಲರೂ ಜೊತೇಲಿ ಹೋಗ್ಬೇಕಂತೇಳಿ ಅವನಿಗೋಸ್ಕರ ವೆಯ್ಟ್ ಮಾಡತ್ತಿದ್ದೆ. ಅವನು ಸ್ನಾನ ಮಾಡತ್ತಿದ್ದ. ಸೊ ಅವನು ಸ್ನಾನ ಮಾಡುವಷ್ಟೊತ್ತಿಗೆ ಈಗ ನಾನು ರೆಡಿ ಆಗಬೇಕು. ಚಿಂಟು ಆಲ್ರೆಡಿ ರೆಡಿ ಆದ. ಈಗ ಜಸ್ಟ್ ರೆಗ್ಯುಲರ್ ವ್ಯೂವರ್ಸ್ ಅಂತೂ ಗೊತ್ತಿದ್ದ ಐತಿ ನಾನು ಎಲ್ಲಿ ಹೋಗ್ತೇನೆ ಗ್ರಾಸರಿ ಶಾಪಿಂಗ್ ಅಂತೇಳಿ. ಇವತ್ತು 2 ಮಾರ್ಚ್. ಸೊ ಐಟಮ್ಸ್ ಆಲ್ರೆಡಿ ಖಾಲಿ ಆಗಿದ್ದವು. ನಾನು ಕರೆಕ್ಟಾಗಿ 1 ಮಂತಿಗೆ ಎಷ್ಟು ಬೇಕಲ್ಲ ಅಷ್ಟೇ ತೊಗೊಂಡು ಬಂದಿರ್ತೇನೆ ಐಟಮ್ಸ್ನ. ಜಾಸ್ತಿ ಏನು ತರಕ್ಕೆ ಹೋಗೋದಿಲ್ಲ, ಯಾಕಂದರೆ ಸುಮ್ಮನೆ ತಂದಿಟ್ಟು ಹಾಳು ಮಾಡೋದಕ್ಕೆ. ಹಸ್ಬೆಂಡ್ ಕೂಡ ಆಫೀಸ್ ಹೋಗಿದ್ದಾರೆ, ನೋಡಬೇಕು ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಏನೋ. ಯಾಕಂದರೆ ಈಗ 5 ಗಂಟೆ ಆಗೈತಂದ್ರೆ ನಾವು ಅಲ್ಲಿ ಹೋಗುವಷ್ಟೊತ್ತಿಗೆ 100% 5:30 ಅಂತೂ ಆಗೇ ಆಗ್ತೈತಿ. ಈಗ 5 ಗಂಟೆ ಇನ್ನು ಫುಲ್ ರೆಡಿಯಾಗಿ ಆಟೋ ಹತ್ಕೊಂಡು ಹೋಗಿ ಅಲ್ಲಿ ಇಳಿಯೋಷ್ಟೊತ್ತಿಗೆ 5:30 ಆಗೇ ಆಗ್ತೈತಿ. ಐಟಮ್ಸ್ ಎಲ್ಲ ತೊಗೊಂಡು ಈ ಕಡೆ ಬರುವಷ್ಟೊತ್ತಿಗೆ ಮೋಸ್ಟ್ಲಿ 7:30 ಮೇಲೇ ಆಗ್ತೈತಿ ಅಂತ ಅಂದ್ಕೊಂಡೇನಿ. ಅರ್ಜೆಂಟ್ ಆಗಿಬಿಡತ್ತೈತಿ ಇವತ್ತು. ಯಾವಾಗಲೂ ನಾವು ಸ್ಯಾಟರ್ಡೆ ಸಂಡೇ ಹೋಗ್ತೀವಲ್ಲ, ಅರ್ಜೆಂಟ್ ಮಾಡೋದು ಬೇಡ ಅಂದ್ಕೊಂಡೆ ನಾನು ಹೋಗೋದು. ನೋಡಬೇಕು, ಸ್ವಲ್ಪ ಅಡುಗೆದೆಲ್ಲ ನಾನು ಪ್ರಿಪ್ರೇಷನ್ ಮಾಡಿಟ್ಟೇನಿ. ಬಂದಮೇಲೆ ಬರೀ ಊಟ ಅಷ್ಟೇ ಮಾಡಬೇಕು, ಯಾಕಂದರೆ ಬಂದಮೇಲಂತೂ ಅಡುಗೆ ಮಾಡೋಕೆ ಆಗೋದಿಲ್ಲ, ಟೈಮ್ ಕಮ್ಮಿ ಇರ್ತೈತಿ. ಹಸ್ಬೆಂಡ್ ಕೂಡ ಊಟಕ್ಕೆ ಬಂದಿರ್ತಾರೋ, ಅವ್ರನ್ನ ಕೂರಿಸಿ ಅಡುಗೆ ಮಾಡೋದನ್ನು ಆಗೋದಿಲ್ಲ, ಅವರು 1 ಗಂಟೆ ಅಷ್ಟೇ ಬಂದಿರ್ತಾರೆ. ಲೈಟಾಗಿ ಲಿಪ್ಸ್ಟಿಕ್ಕು, ಹಾಗೆ ನಾವು ಗೋಧಿ ಹಿಟ್ಟು ಮತ್ತು ಆಯಿಲು ಮತ್ತು ಅಕ್ಕಿ ಎಲ್ಲ ಆಲ್ರೆಡಿ ತಂದಿರ್ತೇವೆ. ಒಂದೇ ಸರಿ 25 kg ಒಂದು ಬ್ಯಾಗ್ ತಂದಿರ್ತಾರೆ ರೈಸು. ಮತ್ತು ನೀವು ರೈಸ್ ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರ ಅಂತ ಕೇಳ್ತಿರ್ತಾರೋ, ನಾವು ಬಸವೇಶ್ವರ ಬ್ರ್ಯಾಂಡ್ದು.
ಹಾಗೆ ಆಯಿಲ್ ಕೂಡ 1.5 liter ಕ್ಯಾನ್ ತೊಗೊಂಡು ಬಂದರೆ ಒಂದು ತಿಂಗಳ ಮೇಲೇ ಬರ್ತೈತಿ. ಮುಂಗೆಲ್ಲ ಮಕ್ಕಳೆಲ್ಲ ದೊಡ್ಡವ್ರು ಆಗತ್ತಾರಲ್ಲ, ಸ್ವಲ್ಪ ಅಡುಗೆ ಎಲ್ಲ ಜಾಸ್ತಿ ಆಗ್ತೈತಿ, ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ ಅಂತ ಹೇಳ್ಬೋದು. ಎಣ್ಣೆ ಅಕ್ಕಿ ಮತ್ತು ಗೋಧಿ ಬಿಟ್ಟು ಉಳಿದಿದ್ದೆಲ್ಲ ತರಬೇಕಷ್ಟೇ. ಮೇನು ಇವ್ರದೇ ಹಾರ್ಲಿಕ್ಸು ಮತ್ತು ಈ ಥರ ಪೀಡಿಯಾಶೋರ್ ತೊಗೊಂಡ್ರೇ ಜಾಸ್ತಿ ಆಗ್ತೈತಿ, ಬಿಟ್ಟರೆ ಇನ್ನೇನು ಜಾಸ್ತಿ ಏನು ಐಟಮ್ಸ್ ಇರೋದಿಲ್ಲ. ಮೊನ್ನೆ ಶಿವರಾತ್ರಿ ಹಬ್ಬಕ್ಕೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೆ, ಇನ್ನೂ ಸೆಟ್ಟಿಂಗ್ ಕರೆಕ್ಟಾಗಿ ಅದಾವೆ. ಕೆಲವೊಬ್ಬರೆಲ್ಲ ನೀವು ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋರಿ ಅಂತೇಳಿ ಕಮೆಂಟ್ ಮಾಡಿದ್ರು. ಬಟ್ ಏನಾಗ್ತೈತಿ, ನನಗೆ ಎಲ್ಲಿ ಹೇರ್ ಫಾಲ್ ಜಾಸ್ತಿ ಆಗಿಬಿಡ್ತಾವೇನೋ ಅಂದ್ಕೊಂಡು ನಾನು ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿಲ್ಲ. ನನಗೆ ನಿಜವಾಗ್ಲೂ ಭಾಳ ಆಸೆ ಐತಿ, ಭಾಳ ವರ್ಷದಿಂದ ಅಂದ್ಕೊಳ್ತೇನೆ, ಕೇಳಿಕೊಂಡು ಬಂದಿರ್ತೇನೆ ನಾನು ಪಾರ್ಲರ್ಗೆಲ್ಲ ಹೋದಾಗ ಎಲ್ಲಿ ಹೇರ್ ಫಾಲ್ ಆಗ್ತೈತೇನೋ ಅನ್ನೋ ಒಂದು ರೀಸನ್ಗೆ ನಾನು ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿಲ್ಲ. ನೋಡೋಣ, ಯಾವಾಗಲಾದರೂ ಒಂದ್ಸಾರಿ ಅಂತೂ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡೇನೆ ಲೈಫಲ್ಲಿ ಒಂದ್ಸಾರಿ ಆದರೂ. ಯಾಕಂದರೆ ನಂದು ತುಂಬ ಕರ್ಲಿ ಹೇರ್ಸು, ಈ ಥರ ಓಪನ್ ಹೇರ್ಸ್ ಬಿಟ್ಕೊಳೋಕೆ ಆಗೋದಿಲ್ಲ, ಒಂಥರ ಎದ್ದು ನಿಂತ್ಕೊಂಡಂಗೆ ಆಗಿಬಿಡ್ತಾವೆ. ಈ ಥರ ಹೇರ್ಸ್ ಆದರೆ ಏನಾಗ್ತೈತಿ, ಯಾವ್ದು ಬೇಕಾದರೂ ನಾವು ಹೇರ್ ಸ್ಟೈಲ್ ಆರಾಮಾಗಿ ಮಾಡ್ಕೋಬೋದು. ಸೊ ನೋಡೋಣ, ಅಂದ್ಕೊಂಡೇನಿ, ಯಾವಾಗ ಮಾಡಿಸ್ಕೊಳ್ತೇನೋ, ಟೈಮ್ ಯಾವಾಗ ಬರ್ತೈತೋ ಗೊತ್ತಿಲ್ಲ. ಹಂಗೆ ಈ ಫೇಶಿಯಲ್ ರೋಲರ್ ತರಿಸಿದ್ದಾನಲ್ಲ ನೋಡ್ರಿ, ಈ ಥರ ಐತಿ. ಇದನ್ನು ಈ ಥರ ಅಪ್ಪರ್ ಸೈಡ್ ನಾವು ಮಸಾಜ್ ಮಾಡ್ಕೋಬೇಕು ನೋಡ್ರಿ, ಇಲ್ಲಿ ಈ ಕಡೆ ಮತ್ತು ಹಣೆ ಸೈಡು ಮತ್ತು ಈ ಸ್ಮಾಲ್ ಸೈಜಿಂದ ಇಲ್ಲಿ ಕಣ್ಣು ಕೆಳಗಡೆ ಮತ್ತು ಕತ್ತು ಕೆಳಗಡೆ ಈ ಥರ ಅಪ್ಪರ್ ಸೈಡ್ ಮಸಾಜ್ ಮಾಡ್ಕೋಬೇಕು. ಯಾಕಂದರೆ ಸ್ಕಿನ್ನು ಬರ್ತಾ ಬರ್ತಾ ಇಲ್ಲಿ ಕೆಳಗಡೆ ಒಂಥರ ಜೋತ್ ಬಿದ್ದಂಗೆ ಆಗ್ತಿರ್ತೈತಿ, 30+ 40+ ಎಲ್ಲ ಆದಮೇಲೆ ಬರ್ತಾ ಬರ್ತಾ. ಸೊ ಡೈಲಿ ಡ್ರೈ ಸ್ಕಿನ್ ಮೇಲೆಲ್ಲ ಮಾಡ್ಕೋಬಾರ್ದು, ನಾವೇನು ಕ್ರೀಮ್ ಅಪ್ಲೈ ಮಾಡ್ಕೊಳ್ಳದೆ ಮಾಡ್ಕೋಬಾರ್ದು. ಮಾಯಿಶ್ಚರೈಸರ್ ಕ್ರೀಮ್ ಆಗಲಿ ಅಥವಾ ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ಯೂಸ್ ಮಾಡ್ತಿರ್ತೇವಲ್ಲ ನೈಟ್ ಟೈಮು ಸ್ಕಿನ್ ಕೇರ್ಗೆ, ಅದನ್ನು ಹಚ್ಕೊಂಡು ಕೈಯಿಂದ ಮಾಡ್ಕೊಳ್ಳೋ ಬದಲು ಈ ಥರ ಮಾಡ್ಕೋಬೋದು. ಈ ಥರ ಮತ್ತು ಈ ಥರ ಇಲ್ಲಿ ಹಣೆ ಈ ಥರ ಡೈಲಿ ನಾವು ಮಾಡ್ತಾಯಿದ್ರೆ ಒಂದು 5 ನಿಮಿಷ ಸ್ಕಿನ್ ನೋಡೋಕೆ ಬ್ಲಡ್ ಸರ್ಕ್ಯುಲೇಷನ್ ಚಲೋ ಆಗ್ತಿರ್ತೈತಿ, ಮತ್ತು ಫೇಸ್ ಒಳಗೆ ಒಂಥರ ಒಳ್ಳೆ ಗ್ಲೋ ಬರ್ತೈತೆ ಅಂತ ಹೇಳ್ಬೋದು. ಸೊ ನಾನು ಕೂಡ ಟ್ರೈ ಮಾಡೋಣ ಅಂತೇಳಿ ತರಿಸ್ಕೊಂಡು, ನನ್ನ ಫ್ರೆಂಡ್ ಆಲ್ರೆಡಿ ಯೂಸ್ ಮಾಡತ್ತಿದ್ಲು, ಸೊ ತರಿಸ್ಬೋದು ಅಂತ ಹೇಳಿದ್ಲು. ಸೊ ನೋಡೋಣ ಅಂದ್ಕೊಂಡು ನಾನು ಇದನ್ನು ಒಂದು ತರಿಸ್ಕೊಂಡು, ಇದಕ್ಕೆ ನಾನು ಕೊಟ್ಟಿರೋದು 300 rupees. ಇದನ್ನು ನಾನು ಅಮೆಝಾನ್ ಒಳಗೆ ಮೊನ್ನೆ ಆರ್ಡರ್ ಮಾಡಿದ್ನಿ, ಸಂಡೇ ಈವ್ನಿಂಗು ಇವತ್ತು ಬಂದಂತೆ ನೋಡ್ರಿ. ಈ ಥರ ಐತಿ ಈ ಥರ. ಮತ್ತು ಇದ್ರ ಜೊತೆ ಇನ್ನೂ ಒಂದು ಸ್ಟೋನ್ ಕೊಟ್ಟಿದ್ದಾರೆ ಈ ಥರ. ಇದನ್ನು ಹೆಂಗೆ ಯೂಸ್ ಮಾಡೋದಂತ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ನೋಡೋಣ ನಾನು ಯಾವ್ಯಾವ ಥರ ಯೂಸ್ ಮಾಡೋದಂತ ನೋಡಿಕೊಂಡು ನೆಕ್ಸ್ಟ್ ಬ್ಲಾಗ್ಗಳಿಗೆ ನಿಮ್ಗೆ ಹೇಳ್ತೇನೆ. ಇದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ನೀವು ಬೇಕು ಅಂದರೆ ಆರಾಮಾಗಿ ಬೈ ಮಾಡ್ಬೋದು. ಆಟೋ ಬುಕ್ ಮಾಡಿದ್ದೇವೆ, ಕಾಯತ್ತೇವಿ. ಚಿಂಟು ಇಲ್ಲದ ನೋಡ್ರಿ, ಆಯಿತು. ಎಲ್ಲರ್ಕಿಂತ ಅರ್ಜೆಂಟ್ ಚಿಂಟು ಐತೀಗ ಅಲ್ಲ ಚಿಂಟು, 5 ಗಂಟೆಗೆ ಹೋಗ್ಬೇಕಂತ ಅನ್ಕೊಂಡಿದ್ವಿ, ಈಗ ಆಲ್ರೆಡಿ 5:30 ಆಯಿತು. ಇನ್ನು ಯಾವಾಗ ಬರ್ತೇವೋ ಏನೋ, ನನಗೆ ಅದೇ ಯೋಚನೆ ಆಗೈತಿ, ಎಲ್ಲಿ ಲೇಟ್ ಆಗ್ತೈತೋ ಏನೋ ಅಂತೇಳಿ. ಭಾಳ ಲೇಟ್ ಆಗ್ತೈತೆ ಅನ್ನಿಸ್ತದೆ ನನಗೆ, 8 ಗಂಟೆ ಮೇಲೇ ಆಗ್ಬೋದು ಮೋಸ್ಟ್ಲಿ. ಬಂತು ಅನ್ನಿಸ್ತೈತೆ ಆಟೋ, ಕಾಯತ್ತೆ ನೋಡ್ರಿ ಇಲ್ಲಿ. ಈಗ ನಾವು ಮಂತ್ಲಿ ಶಾಪಿಂಗ್ ಮಾಡ್ತೇವಲ್ಲ, ಲಾಯಲ್ ವರ್ಲ್ಡ್ ಸೈಡ್ ಹೊಂಟೇವಿ. ತುಂಬ ಜನ ಕೇಳ್ತಿರ್ತಾರೆ ಮೈಸೂರಿನವರು ಎಲ್ಲೈತೆ ಅಂತೇಳಿ. ಇದಿರೋದು ಒಂಟಿಕೋಪಲ್ ಹತ್ರ, ತುಳಸಿ ಜ್ಯುವೆಲರ್ಸ್ ಇದೆಲ್ಲ ಅದರ ಅಪೋಸಿಟೇ ಇರೋದು ಇದು. ನಾನು ಮಕ್ಕಳು ಯಾವಾಗಲೂ ಹೋಗಿ ಹೋಗ್ತೇವೆ, ಹಸ್ಬೆಂಡ್ಗೆ ಅಷ್ಟೊಂದು ಟೈಮ್ ಇರೋದಿಲ್ಲ, ಅವ್ರಿಗೆ ಅಷ್ಟೊಂದು ಪೇಷನ್ಸು ಇರೋದಿಲ್ಲ ನಿಂತ್ಕೊಂಡು ವೇಯ್ಟ್ ಮಾಡಿ ತೊಗೊಳ್ಳೋವಷ್ಟು, ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿರ್ತಾರೆ. ಸೊ ನಾವೇ 3 ಜನ ಹೋಗಿ ಆರಾಮಾಗಿ ಟೈಮ್ ಇಟ್ಕೊಂಡೇ ಹೋಗಿರ್ತೇವೆ ಯಾವಾಗಲೂ, ಸ್ವಲ್ಪ ಟೈಮ್ ಇಟ್ಕೊಂಡು ಆರಾಮಾಗಿ ಎಲ್ಲ ಕಡೆ ಓಡಾಡಿಕೊಂಡು ಮನೆಗೆ ಬಂದಿರ್ತೇವೆ. ಬಟ್ ಇವತ್ತು ಅಷ್ಟೊಂದು ಟೈಮ್ ಇಲ್ಲ, ಆಲ್ರೆಡಿ ಸಂಜೆ ಆಗಿಬಿಟ್ಟಿತ್ತು, ಸ್ವಲ್ಪ ಅರ್ಜೆಂಟ್ ಆಗ್ತೈತಿ ಇವತ್ತು. ಸೊ ಫೈನಲ್ಲಾಗಿ ನಾವು ಶಾಪಿಂಗ್ ಮಾಡುವಂಥ ಪ್ಲೇಸಿಗೆ ಬಂದ್ವಿ, ಲಾಯಲ್ ವರ್ಲ್ಡ್ಗೆ. ಮಂತ್ಲಿ ನಾನು ಇಲ್ಲೇ ಬರೋದು, ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಇದು ಗೊತ್ತೇ ಇದೆ ಪ್ಲೇಸು. ಈಗ ತುಳಸಿ ಜ್ಯುವೆಲರ್ಸ್ ಕೊಂಡೇನಿ, ಅಲ್ಲೊಂದು ಸ್ವಲ್ಪ ಕೆಲಸ ಐತಿ ಮುಗಿಸ್ಕೊಂಡು ಬರಬೇಕು, ಸಣ್ಣ ಪುಟ್ಟ ಕೆಲಸ ಅದಾವು. ನಾವು ಶಾಪ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಎಂಟ್ರೆನ್ಸ್ ಒಳಗೆ ಈ ಥರ ಐತೆ ನೋಡ್ರಿ, ಸಿಲ್ವರಿಂದ ಮಾಡಿರೋದು ಇದು. ಹಾಗೆ ಒಂದು ಕ್ಲಿಪ್ ತೊಗೊಂಡಿದ್ದೆ ಒಳಗಡೆ ಹೋದಾಗ. ಅದಾದಮೇಲೆ ಗ್ರಾಸರಿ ಶಾಪಿಂಗ್ ಶುರು ಆಗೈತೆ ನೋಡ್ರಿ ಒಳಗಡೆ. ಫುಲ್ ಫಾಸ್ಟ್ ಫಾಸ್ಟ್ ಒಳಗೆ ನಾವು ಶಾಪಿಂಗ್ ಮಾಡ್ಕೊಳತ್ತಿದ್ವಿ, ಆಲ್ರೆಡಿ ಭಾಳ ಟೈಮ್ ಆಗಿತ್ತು.
ಮನೆಗಿನ್ ಹೋಗೋದು ಲೇಟ್ ಆಗ್ತೈತೆ ಅಂತ ಹೇಳಿ. ಆಲ್ರೆಡಿ ಸ್ವಲ್ಪ ಐಟಮ್ಸ್ ಇದ್ವು, ಹಾಗಾಗಿ ಅಷ್ಟೊಂದೇನು ಬೇಕಾಗಿರಲಿಲ್ಲ. ನೆಕ್ಸ್ಟು ಮೇಲ್ಗಡೆ ಫ್ಲೋರಿಗೆ ಹೊಂಟೇನಿ. ಗ್ರೌಂಡ್ ಫ್ಲೋರ್ ಒಳಗೆ ಬರೀ ಗ್ರಾಸರಿ ಐಟಮ್ಸ್ ಸಿಗ್ತಾವೆ, ಮೇಲ್ಗಡೆ ಬರೀ ಈ ಥರ ಆರ್ಟಿಫಿಷಿಯಲ್ ಪಾಟ್ಸು ಅದ್ರ ಜೊತೆ ಮನೆಗೆ ಬೇಕಾಗಿರೋ ಎ ಟು ಝೆಡ್ ಐಟಮ್ಸ್ ಸಿಗ್ತಾವೆ ಮೇಲ್ಗಡೆ. ನಾನು ಒಂದು ರೌಂಡ್ ನೋಡ್ತಿರ್ತೇನೆ, ಏನಾದರೂ ಇಷ್ಟ ಆದರೆ ತೊಗೊಂಡಿರ್ತೇನೆ. ಹಂಗೆ ಈ ಕಡೆ ಬರೀ ಪ್ಲಾಸ್ಟಿಕ್ ಐಟಮ್ಸು, ಪ್ಲಾಸ್ಟಿಕ್ ಡಬ್ಬ ಆ ಥರ, ಮತ್ತು ಸ್ಟೀಲ್ ಪಾತ್ರೆ ನೋಡಿರಿ ಅಷ್ಟೊಂದು ಚೆನ್ನಾಗಿದ್ವು, ತುಂಬ ವೆರೈಟೀಸು ಬಂದಿದ್ವು. ಆದರೂ ಮನಸ್ಸು ಕೇಳ್ತಿರೋದಿಲ್ಲ, ತೊಗೋಬೇಕಂತ ಆಸೆ ಆಗ್ತಿರ್ತೈತಿ. ಆಲ್ರೆಡಿ ಮನೆಯೊಳಗಂತೂ ಒಂದು ರಾಶಿ ಅದಾವು. ಶಾಪಿಂಗ್ ಎಲ್ಲ ಆಯಿತು, ಈಗ ಮನೆ ಕಡೆ ಹೋಗಬೇಕು. ಶಾಪಿಂಗ್ ಮುಗಿಯೋಷ್ಟು ಹೊತ್ತಿಗೆ ಎಷ್ಟು 7:30 ಆಗೈತೆ ಈಗ ಟೈಮು. ಇಲ್ಲೇ ರೆಗ್ಯುಲರಾಗಿ ನಾವು ಐಸ್ ಕ್ರೀಮ್ ತೊಗೊಳೋದು, ಐಸ್ ಕ್ರೀಮ್ ತೊಗೊಂಡು ಸೀದಾ ಇನ್ನೇನಿಲ್ಲ, ಮನೆ ಕಡೆ ಹೋಗಬೇಕು. 7:30 ಆಗೈತಿ, ಫುಲ್ ಲೇಟ್ ಆಯಿತು. ಹೊರಗಡೆ ಬರೋಷ್ಟೊತ್ತಿಗಂತೂ ಫುಲ್ ಕತ್ಲಾಗಿಬಿಟ್ಟು. ಈಗ ಮನೆ ಕಡೆ ಹೊಂಟೇವಿ. ಹಸ್ಬೆಂಡು ಮನೆಗೆ ಬಂದು ಕಾಯತ್ತಾರು, ಮನೆಯಾಗ ಅದಾರ ಈಗ ಆಲ್ರೆಡಿ ಅವರು. ನೋಡ್ರಿ ನಮ್ಮ ಮನೆ ಬಂತು, ಇನ್ನು ಹೋಗಿ ಅಡುಗೆ ಕೆಲಸ ಶುರು ಹಚ್ಕೋಬೇಕು. ಮನೆಯವರು ಬಂದರು, ಅಡುಗೆದೇನು ಕೆಲಸ ಇಲ್ಲ, ಊಟ ಕೊಡಬೇಕು. ಸೊ ಸ್ನೇಹಿತರೆ, ನಾನು ಆಲ್ರೆಡಿ ಶಾಪಿಂಗಿಂದ ಬಂದು 1 ಅವರ್ ಆಯಿತು, 8:30 ಬಂದಿದ್ದೆ. ಬರುವಷ್ಟೊತ್ತಿಗೆ ಹಸ್ಬೆಂಡ್ ಬಂದು ಮನೇಲಿ ಕೂತ್ಕೊಂಡಿದ್ರು, ಅವರಿಗೆ ಊಟ ಕೊಟ್ಟು ಈಗ 9:30 ಆಯಿತು. ಆಲ್ರೆಡಿ ಚಿಂಟು ನೋಡ್ರಿ ಅಲ್ಲಿ ಭಾಳ ಸಿನ್ಸಿಯರಾಗಿ ಓದ್ಕೊಳತ್ತಾನು. ಬಂದ ತಕ್ಷಣ ಒಂದಿಷ್ಟು ಸ್ನ್ಯಾಕ್ಸ್ ತಿಂದ, ಆಮೇಲೆ ಓದ್ಕೊಂಡು ಕೂತ್ಕೊಂಡನು. ಯಾಕಂದ್ರೆ ಅವನು ಎಕ್ಸಾಮ್ ಬಂತು ಈ ತಿಂಗಳು ಎಂಡಲ್ಲೇ ಐತೆ, ಒಂದು ಮಾರ್ಚ್ ಎಂಡ್ ಒಳಗೆ ಅವನು ಎಕ್ಸಾಮ್ ಐತಿ. ಸೊ ಓದಾ ಕೂತ್ಕೊಂಡನು. ಆಮೇಲೆ ಮೊನ್ನೆ ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ. ಮಂತ್ಲಿ ನಾವು ಗ್ರಾಸರಿ ಶಾಪಿಂಗ್ ಹೋಗಿ ಹೋಗ್ತಾವಲ್ಲ, ಹಾಗಾಗಿ ಏನು ನಾ ಏನು ತೊಗೊಂಡು ಬರೋದಿಲ್ಲ ಹೆಚ್ಚಾಗಿ. ಇವತ್ತು ಮಾತ್ರ ಇದೊಂದು ಇಷ್ಟ ಆಯ್ತು ನನಗೆ, ತೊಗೊಂಡು ಬಂದೆ ನೋಡ್ರಿ. ವಾಸ್ ಮೇಲೆ ಇಡೋಕೆ ಫ್ಲವರ್ಸು ಈ ಥರದ್ದು ನನ್ನ ಹತ್ರ ಹಳೆ ಬಿದ್ದು ಎಲ್ಲ, ಫುಲ್ ಎಲ್ಲ ಕಲರ್ಸ್ ಎಲ್ಲ ಹೋದಂಗಾಗಿತ್ತು. ಸೊ ವಾಸ್ ಮಾತ್ರ ಚೆಂದ ಅದಾವೆ ಇನ್ನೂ. ಅದು
ವಾಸ್ ಒಳಗೆ ಹಾಕಿಡಕ್ಕೆ ಚಂದ ಅನಿಸ್ತಾವು. ಹಳೆವೆಲ್ಲ ಏನಾಗೈತೆ ಅಂದ್ರೆ ಫುಲ್ ಕಲರ್ ಎಲ್ಲ ಡಿಮ್ ಆಗಿದ್ದಾವು, ಎಷ್ಟು ಸರಿ ವಾಶ್ ಮಾಡೇನಿ ಸೊ ಕಲರ್ ಎಲ್ಲ ಹೋಗಿದ್ದು, ಒಂಥರ ಹಳೆವಾದಂಗೆ ಆಗಿದ್ದು. ಸೊ ಇದೊಂದು ತೊಗೊಂಡು ಬಂದೆ. ಇದ್ರ ಪ್ರೈಸು 100 ರುಪೀಸು, ಕೊಡ್ಬೋದೇನೋ ಅಂತ ಅನ್ನಿಸ್ತು. ಕಲರ್ಸ್ ಮಾತ್ರ ನಂಗೆ ಭಾಳ ಇಷ್ಟ ಆಯಿತು. ನನ್ನ ಫೇವ್ರೇಟ್ ಪಿಂಕು, ಲೈಟ್ ಕಲರ್ ಪಿಂಕ್ ಒಳಗೆ ಅದಾವು. ಸೊ ನೋಡಿದ ತಕ್ಷಣ ಇಷ್ಟ ಆಯಿತು. ಎಲ್ಲೋ ಒಳಗೂ ನೋಡಿದ್ನಿ, ಯಾಕೋ ಅದಕ್ಕಿಂತ ಇದ ಚಂದ ಐತೆ ಅಂತ ಅನ್ನಿಸ್ತು ನನಗೆ. ಇದೊಂದು ತೊಗೊಂಡು ಟಿ ವಿ ಕೆಳಗೆ ನಾನು ವಾಸ್ ಇಟ್ಟೇನಲ್ಲ ಅದ್ರೊಳಗೆ ಹಾಕಿಡಕ್ಕಂಥೇಳೆ. ವಾಸ್ ಇದಕ್ಕಿಂತ ಸ್ವಲ್ಪ ಚಿಕ್ಕದೈತಿ, ಒಳಗಡೆ ನಾವು ಹಾಕಿದಾಗ ಇದು ಸ್ವಲ್ಪ ಹೈಟ್ ಆಗತ್ತೈತಿ, ಕಟ್ ಮಾಡಿ ಹಾಕೋನು ಅಂತ ಅಂದ್ಕೊಂಡೇನು ನೋಡಿರಿ. ಈ ಥರ ಐತಿ. ಮಂತ್ಲಿ ಅಲ್ಲೇ ಹೋಗ್ತೇನೆ, ಏನು ಹೆಚ್ಚಾಗಿ ಏನು ತೊಗೊಳೋದಿಲ್ಲ. ಸ್ವಲ್ಪ ಒಂದು ರೌಂಡ್ ಹಂಗೆ ನಾನು ನೋಡ್ಕೊಂಡು ಬರೋಕ್ಕೆ ಹೋಗ್ತೇನಲ್ಲ, ಏನಾದರೂ ಚಂದ ಅನಿಸಿದ್ರೆ ವರ್ತ್ ಅನಿಸಿದ್ರೆ ತೊಗೊಂಡಿರ್ತೇನೆ. ಸುಮ್ಮ ಸುಮ್ಮನೆ ಕಾಸ್ಟ್ಲಿ ಎಲ್ಲ ಕೊಟ್ಟು ನಾನು ತೊಗೊಳೋದಿಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಅಂಥೇಳಿ ಇದಕ್ಕೆ ಕೊಡ್ಬೋದು ಅಂತ ಅನ್ನಿಸ್ತು ನನಗೆ. ಅದಾದಮೇಲೆ ಎವರ್ ಇತ್ತು ಪೀಲ್ ಆಫ್, ಮತ್ತು ನನ್ನ ಹತ್ರ ವಾಲ್ನಟ್ ಸ್ಕ್ರಬ್ ಎಲ್ಲ ಖಾಲಿ ಆಗಿತ್ತು, ಭಾಳ ದಿವಸ ಆಗಿತ್ತು ಯೂಸೇ ಮಾಡಿರಲಿಲ್ಲ. ಮೊನ್ನೆ ಯೂಸ್ ಮಾಡಿದ್ನಿ, ಫುಲ್ ಖಾಲಿನೇ ಆಯಿತು. ಸೊ ನನಗೆ ಮಾತ್ರ ಇದು ನನ್ನ ಸ್ಕಿನ್ಗೆ ಭಾಳ ಸೂಟ್ ಆಗ್ತದೆ ಕರೆಕ್ಟಾಗಿ. ವೀಕ್ಲಿ 2-3 ಸಾರಿ ಅಂತೂ ನಾನು ಮಾಡ್ಕೊಂಡೇ ಮಾಡ್ಕೊಳ್ತಿರ್ತೇನೆ. ಪೀಲ್ ಆಫು ಮತ್ತು ವಾಲ್ನಟ್ ಸ್ಕ್ರಬ್ನ ನಾನು ಹೆಚ್ಚು ಕಮ್ಮಿ ನನ್ನ ಕಾಲೇಜ್ ಡೇಸಿಂದ ನಾನು ಶುರು ಮಾಡಿದ್ದೀನಿ ಯೂಸ್ ಮಾಡೋಕ್ಕೆ. ಭಾರಿ ಎಫೆಕ್ಟ್ ಅನಿಸುತ್ತೆ ನನ್ನ ಸ್ಕಿನ್ಗೆ. ನಾನು ಆಲ್ರೆಡಿ ಲಾಸ್ಟ್ ವ್ಲಾಗ್ ಒಳಗೆ ಹೇಳಿದ್ದೀನಿ, ನನ್ನ ಮೂಗ್ ಮೇಲೆ ಒಂಥರ ಬ್ಲ್ಯಾಕೆಟ್ಸ್ ಜಾಸ್ತಿ, ಯಾರಾದರೂ ಹತ್ರ ಬಂದು ನಿಂತ್ಕೊಂಡ್ರೆ ಗೊತ್ತಾಗ್ಬಿಡ್ತೈತಿ ಡಾಟ್ 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 ಇಲ್ಲೆಲ್ಲ ಅದಾವು. ಮಿನಿಮಮ್ ವಾರಕ್ಕೆ 1 ಸಾರಿ ಅಥವಾ 2 ಸಾರಿ ಮಾಡ್ಕೊಂಡ್ರೆ ಸಾಕು ವಾಲ್ನಟ್ ಸ್ಕ್ರಬ್ಬು. ಮತ್ತು ಪೀಲ್ ಆಫು ಅಷ್ಟೇ, ಈಗ ನಾವು ಮಾಸ್ಕ್ ತೆಗಿತೇವಲ್ಲ ಅದರೊಳಗೆ ಗೊತ್ತಾಗ್ಬಿಡ್ತೈತೆ ನಾವು ತೆಗೆದ ತಕ್ಷಣವೇ ಎಲ್ಲ ಒಂಥರ ಬ್ಲ್ಯಾಕೆಟ್ಸ್ ಎಲ್ಲ ಬಂದಿರ್ತಾವೆ ಪೀಲ್ ಆಫ್ ಒಳಗೆ ನೋಡ್ರಿ. ಇದು ಗೋಲ್ಡನ್ ಗ್ಲೋ ಪೀಲ್ ಆಫ್ ತೊಗೊಂಡೇನಿ, ಇದು ವಾಲ್ನಟ್ ಸ್ಕ್ರಬ್ಬು, ಇವೆರಡು ತೊಗೊಂಡೆ. ಇದು ಹೆಚ್ಚು ಕಮ್ಮಿ ನನಗೆ ಒಂದು 4 ತಿಂಗಳಂತೂ ಬದ್ದ ಬರ್ತದೆ ಮಿನಿಮಮ್ಮು. ನೆಕ್ಸ್ಟ್ ಡೈಲಿ ಯೂಸ್ಗೆ ಒಂದು ಲಿಪ್ ಬಾಮ್ ತೊಗೊಂಡೇನಿ. ಅದಾದಮೇಲೆ ಲಾಸ್ಟ್ ಟೈಮ್ ಬೆಸ್ಟ್ ಒಂದು ಚಾಕ್ಲೇಟ್ ತೊಗೊಂಡಿದ್ದೀನಿ ಮಕ್ಕಳ ಜೊತೆ. ನಾನು ಯಾವಾಗಲೂ ಹೋದರೆ ತೊಗೋತಿರ್ಲಿಲ್ಲ, ಅವ್ರು ತೊಗೊಂಡು ಬಂದಾಗ ಅವ್ರ ಜೊತೆ ನಾನು ಒಂದು ಪೀಸ್ ತೊಗೊಂಡು ತಿಂತಿದ್ದೆ. ನಾನೇ ತಿನ್ನಬೇಕು ನನಗೋಸ್ಕರ ಅಂತ ಸಪ್ರೇಟಾಗಿ ಇದನ್ನು ನಾನೊಂದು ತೊಗೊಂಡೇನಿ. ಪ್ರತಿ ಸಾರಿ ಶಾಪಿಂಗ್ ಹೋಗಬೇಕಾದ್ರೂ ಏನು ತೊಗೋಬಾರ್ದು ಅಂತ ಅಂದ್ಕೊಂಡೇ ಹೋಗಿರ್ತೇನೆ, ಬಟ್ ಮನಸ್ಸು ಕೇಳೋದೇ ಇಲ್ಲ. ಅಂದ್ಕೊಳ್ಳೋದೇ ಒಂದು, ಅಲ್ಲಿ ಆಗೋದೇ ಒಂದು, ಹೋದ್ಮೇಲೆ ಏನಾದರೂ ಒಂದು ತೊಗೋಬೇಕು ಅಂತ ಅನಿಸೇ ಅನಿಸ್ತತ್ತಿ. ಸೊ ನೋಡ್ರಿ, ಕೊನೆಗೂ ಇದು ಒಂದಾದರೂ ತೊಗೊಂಡೇ ಬಂದುಬಿಟ್ಟೇನೆ ನಾನು. ಸೊ ಎಲ್ಲ ಲೇಡೀಸ್ದು ಹಿಂಗೆ ಅಂತ ಅಂದ್ಕೊಳ್ತೇನೆ ನಾನು. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡೋಕತ್ತೇನಿ. ಆಲ್ರೆಡಿ 10 ಗಂಟೆಗಾಗಿ ಬಂತು, ಇನ್ನು ಊಟ ಮಾಡಿ ಮಲ್ಕೋಬೇಕು. ಇವತ್ತಿನ ವ್ಲಾಗ್ ಬಗ್ಗೆ ಏನಿಸ್ತು ಅಂತೇಳಿ ಬರೀ ಕಮೆಂಟ್ಸ್ ಬಾಕ್ಸಾಗಿ ತಿಳಿಸ್ರಿ. ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಸಿಗೋರು ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬೈ ಬೈ.